ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಭಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನಾವು ಹೆಂಗೆ ಹಬ್ಬ ಮಾಡಿದ್ವಿ ಅಂತ ಶೇರ್ ಮಾಡ್ಕೊತ ಇದ್ದೀನಿ. ನಮ್ಮ ಮನೇಲಿ ತನಿಯೇ ಇರ್ತೀವಿ, ಹುತ್ತದ ಹತ್ರ ಹೋಗ್ಬಿಟ್ಟು ಅದು ತಂಬಿಟ್ಟೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ. ನಿಮ್ಮ ಮನೆಗಳ ಕಡೆ ಹೆಂಗೆ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಬೆಳಗ್ಗೆನೇ ಇದ್ದು ಎಲ್ಲರೂ ಸ್ನಾನ ಮಾಡಿದ್ದಾರೆ, ನಾನು ಮತ್ತು ಪಾಪು ಮಾತ್ರ ಸ್ನಾನ ಮಾಡಿಲ್ಲ. ಇನ್ನು ನಾವು ಸ್ವಲ್ಪ ಲೇಟಾಗಿ ಎದ್ದಿದ್ದು, ನಾನು ನನ್ನ ಮಗ ಅಮ್ಮ ಮತ್ತು ತಂಗಿ ಅಪ್ಪ ಅಜ್ಜಿ ಎಲ್ಲ ಎದ್ದು ಸ್ನಾನ ಮಾಡಿ ತಂಬಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಮತ್ತು ಇನ್ನೊಂದೇನು ಗೊತ್ತಾ, ನಮ್ಮ ಅಜ್ಜಿ ಮನೆ ಕಡೆ ಯಾರೂ ತಂಬಿಟ್ಟು ಮಾಡಿಬಿಟ್ಟು ಪೂಜೆ ಮಾಡೋಲ್ಲ. ತಂಬಿಟ್ಟನ್ನ ಅದಕ್ಕೆ ನಾವು ಜಾಸ್ತಿ ಮಾಡ್ತೀವಿ, ಎಲ್ಲರ ಮನೆಗೂ ಕೊಡೋಕ್ಬೇಕಾಗತ್ತೆ ಅಂತ ಹೇಳಿಬಿಟ್ಟು ನನ್ನ ತಂಗಿ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತಿದ್ದಾಳೆ. ಮತ್ತು ಇದು ತಂಬಿಟ್ಟು ಮಾಡಬೇಕಾದ್ರೆ ಮಾತಾಡಲ್ಲ ಯಾರೂ, ಹಂಗೆ ಸೈಲೆಂಟಾಗಿ ಮಾಡ್ತಾರೆ. ಅದು ಹೆಂಜಲ ಆರ್ಬಿಡುತ್ತೆ ಅಂತ ಹೇಳಿಬಿಟ್ಟು ಉತ್ತರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಬೇಕಲ್ಲ, ತುಂಬ ಮಡಿಯಿಂದ ಮಾಡ್ತಾರೆ. ನನ್ನನ್ನು ಕೂಡ ಮುಟ್ಟಿಸ್ಕೊಬೇಡ ಅಂತ. ಪಾಪಗೆ ಭೇದ ಇಲ್ಲ, ಅವನೇನೋ ಚಿಕ್ಕವನಲ್ವಾ. ಹಾಗಾಗಿ ಇವಾಗ ನೋಡಿ, ಅಲ್ಲಿ ತಂಬಿಟ್ಟನ್ನ ಕಟ್ತಾ ಇದ್ದಾರೆ. ನಮ್ಮಪ್ಪ ಅಂತೂ ಫುಲ್ ಹೆಲ್ಪ್ ಮಾಡ್ಕೊಡ್ತಾರೆ ಪ್ರತಿ ವರ್ಷವೂ. ಹಾಗೇ ಇದು ಕೆಲಸ ಒಬ್ಬರಿಂದ ಆಗುವಂಥದ್ದಲ್ಲ ಅಲ್ಲ, ಹಾಗಾಗಿ ಎಲ್ಲ ಕೂಡ ಸೇರಿಕೊಂಡು ಮಾಡ್ತಾರೆ. ಮುಂಚೆ ಎಲ್ಲ ಮಿಕ್ಸಿ ಇಲ್ಲದೆ ಇರೋ ಟೈಮಲ್ಲಿ ಆರೇನೋ ಏನೋ ಅಂತಾರೆ, ಚಿಕ್ಕದಿರುತ್ತೆ ಅದೊಂಥರ ಆರೆ ಥರ, ಅದರಲ್ಲಿ ಕುಟ್ಟಿ 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 ಪುಡಿ ಮಾಡಿ ಮಾಡೋರು. ಇವಾಗ ಮಿಕ್ಸಿ ಬಂದಿರೋದ್ರಿಂದ ಇವಾಗ ಮಿಕ್ಸಿಲೇ ಮಾಡ್ಕೊತಾರೆ ನೋಡಿ. ಈ ಥರ ಉಂಡೆ 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 ಮಾಡಿ ಇಡ್ತಾ ಇದ್ದಾರೆ. ಇದು ಎರಡು ಟೈಪು ಉಂಡೆಗಳು ಮಾಡ್ತಾರೆ, ಒಂದು ಅಸಕ್ಕಿ ತಂಬಿಟ್ಟು ಅಂತ ಹೇಳ್ಬಿಟ್ಟು ಅಕ್ಕಿ ಮತ್ತು ಬೆಲ್ಲ ಹಾಕಿ, ಇನ್ನೊಂದು ಎಳ್ಳೊಂದು ತಂಬಿಟ್ಟು ಇದನ್ನು ಎಳ್ಳು ಮತ್ತು ಬೆಲ್ಲ ಹಾಕಿ ಇದೊಂದು ತಂಬಿಟ್ಟು ಮಾಡ್ತಾರೆ. ಇದೆಲ್ಲ ತಂಬಿಟ್ಟು ಮಾಡಿ ರೆಡಿಯಾಗಿ ಕಾಯ್ತಾ ಇದ್ವಿ. ಯಜಮಾನ್ರು ಆರ್ಡ್ರ್ ಇತ್ತಲ್ಲ, ಅವರು ಇವತ್ತು ಬರ್ತೀನಿ ಅಂತ ಹೇಳಿದ್ರು ಹಬ್ಬದ ದಿನ. ಸರಿ ಆಯಿತು, ಅವ್ರು ಬಂದಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲ ರೆಡಿಯಾಗಿತ್ತು ನೋಡಿ, ಹಾಗೆ ಡ್ರೆಸ್ ಕೂಡ ತೋರಿಸ್ತಾ ಇದ್ದೀನಿ. ಇದು ನನಗೆ ಕೂಡ ಪ್ಲಾಜೋ ಪ್ಯಾಂಟ್ ಹಾಕಿದರೆ ಇನ್ನೂ ಸಖತ್ತಾಗಿರೋದು. ಪ್ಲಾಜೋ ಪ್ಯಾಂಟ್ ಇರಲಿಲ್ಲ ಆ ಕಲರು, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ನೋಡಿ ನನ್ನ ತಂಗಿ ಅಂತೂ ಎಷ್ಟು ಸಖತ್ತಾಗಿ ಇಷ್ಟು ಮುದ್ದ ಕಾಣ್ತದಳು ಅಂತ, ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಎಲ್ಲ ರೆಡಿ ಆದಮೇಲೆ ಇನ್ನೂ ಕೂಡ ನಮ್ಮ ಯಜಮಾನರು ಬಂದಿರಲಿಲ್ಲ, ಹಾಗಾಗಿ ಪಾಪುನ ಕರ್ಕೊಂಡು ಅಪ್ಪ ಒಂದು ರೌಂಡು ವಾಕಿಂಗ್ ಹೋಗಿದ್ರು. ಮತ್ತು ಇನ್ನೊಂದೇನು ಗೊತ್ತಾ, ಯಾರೂ ತಿಂಡಿ ತಿನ್ನಲ್ಲ, ಹಸ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಬರೋದು. ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಚೆನ್ನಾಯ್ತಾ ಡ್ರೆಸ್ಸು? ಇಷ್ಟ ಆಯ್ತಾ? ಫುಲ್ಲು ಹಠ ಮಾಡಿಕೊಂಡು ಹೊಲ್ಕೊಡು 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 ಅಂತ ಹೇಳ್ಬಿಟ್ಟು ಹೊಲಿಸ್ಕೊಂಡ್ಳು. ಇಷ್ಟ ಆಯ್ತಾ? ಹಾಂ, ಇದು ಪ್ಯಾಂಟ್ಗೂ ಟಾಪ್ಗೂ ಎಷ್ಟು ಚೆನ್ನಾಗಿ ಅದು ಮ್ಯಾಚ್ ಆಗ್ತದೆ ನೋಡಿ. ಸ್ಲೀವ್ಸಲ್ಲಿ ಅದು ಸ್ಟ್ರೈಪ್ಸ್ ಇರೋದು, ಇದು ಟಾಪ್ಗೆ ಚೆನ್ನಾಗಿ ಮ್ಯಾಚ್ ಆಗ್ತದೆ. ಇದು ಸೆಟ್ ತೊಗೊಂಡಿಲ್ಲ ನಾವು, ಪೀಸ್ ಪೀಸ್ ತೊಗೊಂಡು ಪ್ಯಾಂಟ್ ಒಂದು ಟಾಪ್ ಒಂದು ಮಾಡಿದ್ದು. ಸಖತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಮ್ಮ ಅಜ್ಜಿಯವರು ಕೂಡ ರೆಡಿಯಾಗಿ ಕೂತಿದ್ದಾರೆ. ಗೌರಮ್ಮ ಅವರು, ಗೌರಿ ಎಲ್ಲಿ ಗಣೇಶ? ಗೌರಿ ಅಲ್ಲ, ಅವ್ರ ದೇವಸ್ಥಾನ ಹೇಳಿ ಅಮ್ಮ. ಗೌರಿ ಎಲ್ಲಿ ಗಣೇಶ ಅಂದ್ರೆ ದೇವಸ್ಥಾನ ಅಲ್ಲ ಅವರೇ ಅಂತೆ. ಯಜಮಾನ್ರು ಬಂದರು, ಯಜಮಾನ್ರು ಬಂದ ಮೇಲೆ ಇದು ಇವಾಗ ಹುತ್ತದ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಹುತ್ತ ಏನು ಜಾಸ್ತಿ ದೂರ ಏನಿಲ್ಲ, ಅಲ್ಲೇ ನಮ್ಮ ಮನೆ ಹತ್ರನೇ. ಒಂದು ಸ್ವಲ್ಪ ಒಲ್ಲದ ಮೇಲೆ ಏರಿ ಅಂತಾರಲ್ಲ, ಏರಿಗಳ ಮೇಲೆ ಬಂದು ಹುತ್ತದ ಹತ್ರ ಪೂಜೆ ಮಾಡ್ತಾ ಇದ್ದೀವಿ. ಎಷ್ಟೊಂದು ಜನ ಮೂರಲ್ಲಿ ಬಂದಿಲ್ಲೇ ಪೂಜೆ ಮಾಡೋದು ನೋಡಿ. ಇವಾಗ ಎಲೆ ಎಲ್ಲ ಇಟ್ಟು ಆಮೇಲೆ ತಂಬಿಟ್ಟು ಎಲ್ಲ ಏನೇನು ಮಾಡ್ಕೊಂಡು ಹೋಗಿರ್ತೀವಿ ಅದನ್ನೆಲ್ಲ ಕೂಡ ಇಟ್ಟು ಪೂಜೆ ಮಾಡೋದು. ಎಲ್ಲರೂ ಕೂಡ ಸೇರಿಕೊಂಡು ಇವಾಗ ಪೂಜೆ ಮಾಡ್ತಾ ಇದ್ದೀವಿ. ಲಾಸ್ಟ್ ವರ್ಷ ಪಾಪು ಇನ್ನೂ ತುಂಬ ಚಿಕ್ಕವನು, ಒಂದು ತಿಂಗಳು ಮಗು ಅಂತ ಅನಿಸುತ್ತೆ. ಒಂದು ತಿಂಗಳಿಂದ ಒಂದು ತಿಂಗಳಿರಬೇಕು ಅವನಿಗೆ, ಆಗಸ್ಟ್ ಬಾರ್ನ್ ಅಲ್ವಾ, ಒಂದು ತಿಂಗಳಿರಬೇಕು. ಫುಲ್ಲು ಅವಳು ಗೌರಿ ಹಬ್ಬದ ದಿನ ಏನಂತಿಕೆ ಅಂತ ಗೊತ್ತಿಲ್ಲ, ಫುಲ್ಲು ರಚ್ಚೆ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ತೀರ್ಥ ತೊಗೊಂಬಂದು ಅವ್ನಿಗೆ ತೀರ್ಥ ಹಾಕಿ ತೊಟ್ಲ ಹತ್ರ ಒಂದು ಯಂತ್ರ ಇಟ್ಟು ಆಮೇಲೆ ಮಲಗಿಸಿದ್ವಿ. ಇನ್ನೊಂದು ಸ್ವಲ್ಪ ಹತ್ತಿದ್ರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ವಿ. ತುಂಬ ಅಳು, ತುಂಬ ಅಳು, ಎಂಟಕ್ಕೆ ಹಂಗೆ ಮಾಡಿದಂತ ಗೊತ್ತಿಲ್ಲ. ಅವತ್ತೇ ರಚ್ಚೆ ಹಿಡ್ದಿದ್ದವನು ಗೌರಿ ಹಬ್ಬದ ದಿನ. ಇವಾಗ ನೋಡಿ ಪೂಜೆ ಮಾಡ್ತಾ ಇದ್ದೀವಿ ನಾನು, ಪಾಪು, ಯಜಮಾನರು ಎಲ್ಲ. ಲಾಸ್ಟ್ ವರ್ಷ ಯಜಮಾನರು ಮಾತ್ರ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದರು, ನಾನು ಪಾಪು ಈಚೆನೇ ಬಂದಿರಲಿಲ್ಲ. ಇನ್ನು ಚಿಕ್ಕದಲ್ವಾ ಪಾಪು ಅಂತ ಹೇಳಿಬಿಟ್ಟು ಒಂದು ಮೂರು ತಿಂಗಳಾಗಿದ್ದರೆ ಬರ್ತಿದ್ದೇನೋ, ಇನ್ನು ಒಂದು ತಿಂಗಳು ಮಗುವಲ್ವಾ ಅಂತ ಹೇಳಿಬಿಟ್ಟು ಬರಲಿಲ್ಲ. ಪೂಜೆ ಎಲ್ಲ ಆದಮೇಲೆ ಹಾಲು ತೊಗೊಂಡು ಹೋಗಿರ್ತೀವಿ ಒಂದು ಗ್ಲಾಸಲ್ಲಿ, ಅದನ್ನು ಹುತ್ತಕ್ಕೆ ಎಲ್ಲ ಕಡೆಯೂ ಎಲ್ಲಿ ಹೋಲಿರುತ್ತೆ ಅಲ್ಲೆಲ್ಲ ಕಡೆ ಹಾಲು ಹಾಕಿ ಪೂಜೆ ಮಾಡಿಕೊಂಡು ಬರೋದು. ಹಾ
ನಮ್ಮ ಯಜಮಾನರು ಮನೆ ಕಡೆ ಅವರು ಇವತ್ತು ದಿನ ತನಿಯರಿಯಲ್ಲ, ಇನ್ನೊಂದು ದಿನ ಯಾವತ್ತೋ ಒಂದು ದಿನ ಹೋಗ್ಬಿಟ್ಟು ತನಿಯರ್ಕೊಂಬರ್ತಾರೆ. ನಾನು ಒಂದು ವರ್ಷನೂ ಹೋಗೇ ಇಲ್ಲ ಗೌರಿ ಹಬ್ಬಕ್ಕೆ ನಮ್ಮೂರಿಗೆ, ಇಲ್ಲೇ ಬರ್ತೀನಿ ಅಮ್ಮನ ಮನೆಗೆ. ಯಾವಾಗ ಗೌರಿ ಹಬ್ಬ ಅಂದರೆ ಅಮ್ಮನ ಮನೆಗೆ ಬರೋದಲ್ವಾ, ಹಾಗಾಗಿ ಬಂದು ಇಲ್ಲಿ ಅಮ್ಮನ ಮನೇಲೇ ಇದ್ದು ಅಮ್ಮನ ಮನೆಯೆಲ್ಲ ಪೂಜೆ ಮಾಡಿ ಆಮೇಲೆ ಇಲ್ಲಿಂದ ಓಡೋದು. ಇವಾಗ ನೋಡಿ ಕೈಗೆಲ್ಲರೂ ಕೂಡ ಇದು ಏನಿದು ಅರಿಶಿನದ ದಾರ, ಇದನ್ನು ಎಲ್ಲರಿಗೂ ಕೂಡ ಕೈಗೆ ಕಟ್ಕೊತಾ ಇದ್ವಿ. ಆಮೇಲೆ ಇದು ಅಶ್ವಿನಿ ಅಕ್ಕ ಮತ್ತು ಅವ್ರ ಯಜಮಾನರೆಲ್ಲ ಕೂಡ ಬಂದಿದ್ದರು. ಅವರು ಬೆಂಗಳೂರಲ್ಲಿ ಮನೆ ತೊಗೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಸ್ವೀಟ್ ಎಲ್ಲ ಕೂಡ ತೊಗೊಂಬಂದು ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ಹೋದರು. ಆಮೇಲಿಂದ ನಾನು ಮತ್ತು ಪಾಪು ಯಜಮಾನರು ನಾವು ಕೂಡ ಅವ್ರ ಮನೆಗೆ ಹೋಗ್ತೀವಿ. ಅಮ್ಮ ಇವಾಗ ನನಗೂ ಕೂಡ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಮನೆಗೆ ಯಾರ್ಯಾರು ಬಂದರು ಅವ್ರಿಗೆಲ್ಲರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟರು ಅಮ್ಮ. ಇವಾಗ ನೋಡಿ ನನಗೆ ಫುಲ್ಲು ತಟ್ಟೆಗೆ ಇಟ್ಬಿಟ್ಟು ಕೊಡ್ತಾ ಇದ್ದಾರೆ. ಪಾಪು ಕೂತ್ಕೋತಾನೆ ಇಲ್ಲ, ತೊಡೆ ಮೇಲೆ ಜಾರ್ಕೊಂಡು ಜಾರ್ಕೊಂಡು ಹೋಗ್ತಾಯಿದ್ದ. ಆಮೇಲೆ ಕೊನೆಗೆ ಅವನ್ನ ಕೆಳಗೆ ಇಳಿಸ್ಬಿಟ್ಟು ಅರಿಶಿನ ಕುಂಕುಮ ತೊಗೊಂಡಿದ್ದಾಯಿತು. ಆಮೇಲೆ ಯಜಮಾನರು ಮತ್ತು ನಾನು ಪಾಪು ಮೂರು ಜನನೂ ಮೂರೇ ಜನ ಅಮ್ಮ ಮತ್ತು ನನ್ನ ತಂಗಿ ಬೇಗ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋದರು. ಆಮೇಲೆ ನಾನು ಮತ್ತು ಪಾಪು ಮತ್ತು ಯಜಮಾನರೆಲ್ಲ ಕೂಡ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ದೇವ್ರ ದರ್ಶನ ಆದಮೇಲೆ ಪಾಪು ಅಶ್ವಿನಿ ಅಕ್ಕ ಅವ್ರ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಕಡುಬು ಕೂಡ ಮಾಡಿದರು, ತಿಂದ್ಬಿಟ್ಟು ಹಾಗೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಆಮೇಲೆ ಇನ್ನೊಂದ್ಸಲಿ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಚೌಡೇಶ್ವರಿ ತಾಯಿ ದೇವಸ್ಥಾನದಲ್ಲಿ ಇನ್ನೂ ಅದು ಓಪನ್ ಮಾಡಿರಲಿಲ್ಲ, ಸ್ಕ್ರೀನ್ ಹಾಕಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು. ಅಮ್ಮ ನೋಡಿ ಮಧ್ಯಾಹ್ನ ಊಟಕ್ಕೆ ಪುಲಾವು ಮತ್ತು ಕಡಲೆಕಾಳ್ದು ಗೊಜ್ಜು. ಆದರೆ ಟೈಮ್ ನೋಡಿ 5 ಗಂಟೆ ಆಗಿದೆ. 5 ಗಂಟೆಗೆ ನಾನು ನನ್ನ ತಂಗಿ ಇಬ್ಬರು ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ ಆಗೋಯ್ತು, ನಾವು ಪೂಜೆ ಮುಗಿಸ್ಕೊಂಡು ಬರೋಷ್ಟು 12 ಗಂಟೆ ಆಗೋಗಿತ್ತು. ತಿಂದಿದ್ದದೆ ಊಟ ಆಯಿತು. ಇದು ಇವಾಗ ಏನನ್ನ ಇದನ್ನು ಅರ್ಲಿ ಡಿನ್ನರ್ ಅನ್ಬೋದು, 5 ಗಂಟೆಗೆ ಇವಾಗ ತಿಂತಾ ಇದ್ದೀವಿ. ಡ್ರೆಸ್ ಅಂತೂ ಒಳ್ಳೆ ಸಕ್ಕದಾಗಿ ಕಾಣಿಸ್ತಾ ಇದೆ ನನ್ನ ತಂಗಿಗೆ. ನಮ್ಮಜ್ಜಿ ಲೈಟ್ ಆಫ್ ಮಾಡ್ಬಿಟ್ರು. ಇದು ಹಬ್ಬದ ದಿನ ಸಂಜೆ, ಫುಲ್ಲು ಮಳೆ ಬಂತು. ಮೇಲ್ಗಡೆ ಪಾಪು ನಾನು ಮಲಗಿರ್ಬೇಕಾದ್ರಂತೂ ಕಿಟಕಿಲಿ ಇಚ್ಚಲು ಹೊಡಿತದೆ ಅಂತಾರೆ ಗೊತ್ತಾ, ಹನಿ ಬೀಳೋದು ಕಿಟಕಿಯಿಂದನೇ. ಅಷ್ಟು ಜೋರಾಗಿ ಬಂತು ಮಳೆ. ಈಚೆ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ, ವಾತಾವರಣ ಸಕ್ಕತ್ತಾಗಿತ್ತು. ಇಲ್ಲಿ ಅಮ್ಮನ ಮನೆಗೆ ಬಂದಾಗಿಂದ ನಾನು ಅವನಿಗೆ ಏನು ತಿನ್ಸೋದಿಲ್ಲ, ಏನೋ ಅಷ್ಟು ಮಾಡ್ತಾಯಿಲ್ಲ. ಎಲ್ಲ ನನ್ನ ತಂಗಿ ಇಲ್ಲ, ನಮ್ಮಮ್ಮ ಅವರೇ ನೋಡ್ಕೋತಾರೆ, ಅವರೇ ತಿನ್ನಿಸ್ಕೊತಾರೆ. ನನಗೆ ಫುಲ್ಲು ರೆಸ್ಟು. ಇದು ನೆಕ್ಸ್ಟ್ ಡೇ ನನ್ನ ತಂಗಿ ಪಾಪುಗೆ ತಿಂಡಿ ತಿನ್ನಿಸ್ತಾಯಿದ್ಲು, ಚಪಾತಿ ಮಾಡಿದರು ಅಮ್ಮ ತಿನ್ನಿಸ್ತಾಯಿದ್ಲು. ನೋಡಿ ಚಪಾತಿ ಮತ್ತು ಕಾಳು ಗೊಜ್ಜು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಹೆಂಗೆ ತಿಂದರೂ ಅಮ್ಮನ ಕೈಲಿ ಒಂದು ತಿನ್ನಬೇಕು ಅಲ್ವಾ, ಅಮ್ಮನ ಕೈಲಿ ಒಂದು ತಿನ್ಸ್ಕೊಂಡು ಕೂತಿದ್ದೀನಿ. ಅಮ್ಮಂಗೆ ಅಪ್ಪಂಗೆ ನನ್ನ ತಂಗಿಗೆಲ್ಲ ಇವ್ನು ಹಿಡಿಯೋದೇ ಒಂದು ಕೆಲಸ ಆಗಿಬಿಟ್ಟಿದೆ ನೋಡಿ. ಅಲ್ಲಿ ಎಲ್ಲಿ ಹೋಗಿದ್ದಾನೆ ನೋಡಿ, ಡೈನಿಂಗ್ ಟೇಬಲ್ ಅಡಿಗೆ ಹೋಗಿದ್ದಾನೆ. ಯಾವಾಗ ಬಂದರೂ ಅದೇ ಕೆಲಸ, ಏನೇ ಮಾಡಿ ಅದನ್ನು ಮರೆ ಮಾಡಿದ್ರು ಎಡೆಯಲ್ಲಿ ಜಾರ್ಕೊಂಡು ನುಸುಳ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸಂದಿಲಿ ಕೂತ್ಕೊತಾರೆ ಸಾಹೇಬರು. ಅಮ್ಮಂಗಂತೂ ಫುಲ್ ಅವ್ನು ಹಿಡಿಯೋದ ಕೆಲಸ. ನಾನಂತೂ ಕೊಟ್ಬಿಟ್ಟಿದ್ದೀನಿ, ನಿಮ್ಗೆ ಇಷ್ಟ ನೀವು ನೋಡ್ಕೊಳ್ಳಿ, ನಾನಂತೂ ಏನು ನೀವು ನನ್ನ ಕರಿಬೇಡಿ ಅಂತ ಅಂದ್ಬಿಟ್ಟು. ಆಮೇಲೆ ಇದು ಸಂಜೆ, ನಮ್ಮೂರಲ್ಲೂ ಕೂಡ ಗಣಪತಿ ಕೂಡಿಸಿದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಲೈಟೆಲ್ಲ ಹಾಕಿ. ಪಾಪುಗೂ ಅಲ್ಲಿ ಹೋದ ತಕ್ಷಣ ಫುಲ್ ಖುಷಿಯಾಗೋದು ಅವನು ಇದನ್ನೆಲ್ಲ ನೋಡಿ ಲೈಟೆಲ್ಲ ನೋಡಿ. ಆಮೇಲೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಂಜೆನೂ ಕೂಡ ತೆಗ್ದು ಪೂಜೆ ಮಾಡ್ತಾರೆ. ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಇಲ್ಲಿ ಗಣೇಶನ ದೇವಸ್ಥಾನ ಹತ್ರ ಬಂದು ಗಣೇಶನ ದೇವಸ್ಥಾನ ಹತ್ರ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೂಡ ಕೊಡ್ತಾರೆ. ಪ್ರಸಾದ ಕೂಡ ಎಲ್ಲ ತಿಂದ್ಕೊಂಡು ಅಲ್ಲಿಂದ ವಾಪಸ್ ಮನೆಗೆ. ಮನೆಗೆ ಬರೋಷ್ಟರಲ್ಲಿ ಫುಲ್ ಲೇಟ್ ಆಗಿಬಿಟ್ಟಿತ್ತು, 9:30 ಆಗಿಬಿಟ್ಟಿತ್ತು. ನಾನು ಸರಿ ಮಾಡಿ ತಿನ್ಸೋಷ್ಟರಲ್ಲಂತೂ 9:30. ಪಾಪುಗೆ ಹೊಟ್ಟೆ ಹಸ್ತೋಗಿತ್ತು, ಆಮೇಲೆ ಬೇಗ 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 ಸರಿ ಮಾಡಿಬಿಟ್ಟು ತಿನ್ನಿಸ್ದೆ. ಪಾಪು ಇವಾಗ ಹೆಲ್ಪ್ ಇಲ್ಲದೆ ಓಡಾಡ್ತಾನಲ್ಲ ನೋಡಿ, ಎಲ್ಲಿ ಬೇಕಲ್ಲಿ ಓಡ್ಬಿಡೋದೇನೆ. ಅಮ್ಮಂಗಂತೂ ಹಿಡಿದು 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 ಸಾಕಾಯಿತು. ಮತ್ತು ಇನ್ನೊಂದೇನು ಗೊತ್ತಾ, ನಾವು ಎತ್ಕೊಳಕ್ಕೆ ಹೋದ್ರೂ ಬರಲ್ಲ ಅವನು, ಏನಾದರೂ ಬೇರೆದೇನಾದ್ರು ಸಿಕ್ಕಿದ್ರೆ ಅದನ್ನ ಹಿಡ್ಕೊಂಡು ಎಳಿಯೋದಕ್ಕೆ ಹೋಗ್ತಾನೆ. ಇಲ್ಲೂ ಕೂಡ ದೇವ್ರ ದರ್ಶನ ಎಲ್ಲ ಆದಮೇಲೆ ಪ್ರಸಾದ ಕೊಟ್ಟಿದ್ರು, ಬಾಳೆಹಣ್ಣು ರಸಾಯನ. ತುಂಬ ಸಕ್ಕತ್ತಾಗಿತ್ತು ರಸಾಯನ. ದೇವ್ರ ಪ್ರಸಾದ ಅಂದ್ರೇ ಒಂಥರ ಅದ್ರದ್ದು ರುಚಿನೇ ಹೆಚ್ಚಿಬಿಡುತ್ತೆ.
ನೋಡಿ ನನ್ನ ತಂಗಿ ತನ್ನ ತಂಗಿ ಅಂತೀನಿ, ನಮ್ಮಅಮ್ಮ ಪಾಪು ಹಿಂದೆ 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 ಓಡ್ತಾ ಇದ್ದಾರೆ, ನನ್ನ ತಂಗಿದು ಅದೇ ಕೆಲಸ, ಅವಳು ಕೂಡ ಪಾಪು ಹಿಂದೆ 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 ಓಡ್ತಾ ಇರ್ತಾಳೆ. ನೋಡಿ ಅಲ್ಲಿ ಅವನು ಯಾರು ಈಚೆ ಹೋಗ್ತಾರೆ ದೇವಸ್ಥಾನದಿಂದ, ಅವ್ರು ಹಿಂದೆ ಓಡ್ಬಿಡೋದಕ್ಕೆ ಟ್ರೈ ಮಾಡೋದು. ನೋಡಿ 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 ಅಲ್ಲಿ ಹೆಂಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲೇ ಕೂತಿದ್ವಿ ಒಂದಷ್ಟೊತ್ತು ಕೂತ್ಕೊಂಡು, ಆಮೇಲೆ ಅಲ್ಲಿಂದ ಮನೆಗೆ. ಗಣೇಶನ ಕೂರಿಸಿದ್ರಲ್ಲ ಅಲ್ಲೂ ಕೂಡ ಅಷ್ಟೇ, ಪಾಪು ಕೈಲಿ ಇಟ್ಕೊಳಕ್ಕೆ ನಿಲ್ತಾ ಇಲ್ಲ, ಅವನು ಕೆಳಗೆ ಬಿಡಿ ಕೆಳಗೆ ಬಿಡಿ ಅಂತ ಹೇಳಿಬಿಟ್ಟು ಅಲ್ಲಿ ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಬಿಟ್ಟಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಕೆಳಗೆ ಕೂರಿಸಿದ್ವಿ ಒಂದಷ್ಟೊತ್ತು. ಇರ್ತಾನೆ ಇಲ್ಲ, ಫುಲ್ಲು ಸೊಂಟದ ಮೇಲೇ ಜಾರ್ತಾರೆ ಗೊತ್ತಾ ಮಕ್ಕಳು, ಹಂಗೆ ಮಾಡೋನು ಕೂತ್ಕೋತಾನೆ ಇಲ್ಲ ಸೊಂಟದ ಮೇಲೆ. ಇಳಿದು 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 ಕೊನೆಗೆ ಅಲ್ಲಿ ಎಲ್ಲ ಕಡೆ ಓಡಾಡಿ ಗಣೇಶನ ದೇಸ್ ಇದ್ರ ಹತ್ರ ಕೂರಿಸಿರ ಹತ್ರ ಫುಲ್ ಎಲ್ಲ ಓಡಾಡಿಕೊಂಡು ಅವ್ರದೇ ಒಂಥರ ಅವ್ರಿಗೆ ಖುಷಿ ಎಲ್ಲ ನೋಡಿಬಿಟ್ಟು. ಆಮೇಲೆ ಮನೆ ಕರ್ಕೊಂಬಂದ್ಮೇಲೆ ಊಟ ಮಾಡಿಸಿ ಬೇಗ ಮಲಗಿಸ್ದೆ. ಈ ವ್ಲಾಗಲ್ಲಿ ಇಷ್ಟೇ, ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಆಯಿತಾ, ಎಲ್ಲರೂ ಖುಷಿಯಾಗಿರಿ, ಖುಷಿನ ಹಂಚಿ, ಎಲ್ಲ ಹೆಂಗೆ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಯಿತಾ, ನೋಡಿ ಇಲ್ಲಿ ಮನೆಗೆ ಬಂದಮೇಲೆ ಅಮ್ಮ ತಿನ್ನಿಸ್ತಾ ಇದ್ದಾರೆ, ಅಮ್ಮನ ಕೈಲಿ ಆಗಲಿಲ್ಲ ತಿನ್ಸಕ್ಕೆ, ಒಂದು ಎರಡು ಸ್ಪೂನ್ ತಿನ್ನಿಸಿದ್ರು, ಆಮೇಲೆ ನಾನೇ ತಿನ್ನಿಸ್ದೆ ಅವನಿಗೆ ಊಟನ. ಸರಿ, ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ, ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.